ನಾನು ಕುಮಾರಸ್ವಾಮಿ ಅವರನ್ನ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡೆ ಅವರು ಬಂದಿದ್ರೆ ಯಾರು ಮಾತಾಡಕ ಆಗ್ತಿರಲಿಲ್ಲ ಇಲ್ಲಿ ಯಾರಿದ್ರು ಈ ಮಾತಾಡಿದವರೆಲ್ಲ ಇದ್ರ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದ್ಮೇಲೆ ಇದಾಯ್ತು ನಮ್ಮ ಸರ್ಕಾರ ಬಂದ್ಮೇಲೆ ಅದಾಯ್ತು ಬರಿ ಇದು ಗುರುಡೆ ಕೊಚ್ಕೊಳ್ಳೋದನ್ನ ನಿಲ್ಲಿಸಬೇಕು ಮಲ್ಲೇಶ್ವರಂ ಹೋಗಿ ಮಾಡ್ಲಿ ಅಭಿವೃದ್ಧಿ ನಾನು ಈ ನನಗೆ ಗೊತ್ತಿತ್ತು ಮುಂಚೆನೇ ಈ ರೀತಿ ಆಗುತ್ತೆ ವರ್ತನೆಗಳು ಇರ್ತವೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು ಆದರೂ ಈ ಒಂದು ತಾಲ್ಲೂಕು ಆಗಬೇಕಾದ್ರೆ ನನ್ನ ಶ್ರಮ ಇದೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆದೇಶ ಆಗಿದ್ದು ಆನಂತರ ಅಂತಿಮ ಅಧಿಸೂಚನೆ ನಾನು ಫಾಲೋ ಅಪ್ ಮಾಡಿ ಅಶೋಕ್ ಅವರಿಗೆ ಸದನದಲ್ಲಿ ಪ್ರಶ್ನೆ ಹಾಕಿ ಅವರ ಆನಂತರ ಉತ್ತರ ಕೊಟ್ಟಿದ್ದು ಇದೆ ಅದಾದ ನಂತರ ಸರ್ಕಾರದಲ್ಲಿ ಒಂದೊಂದು ಲೆವೆಲ್ ಅಲ್ಲೂ ಕೆಲಸಗಳು ಆಗಬೇಕಾದ್ರೆ ಎಷ್ಟು ಟೈಮ್ ತಗೊಳ್ಳುತ್ತೆ ಎಷ್ಟು ನಾವು ಅಲ್ಲಿ ಒತ್ತಡ ಹಾಕಿ ಮಾಡಿಸಬೇಕಾಗುತ್ತೆ ಅನ್ನೋದು ನಮಗಷ್ಟೇ ಗೊತ್ತು ನಾವು ಮಾಡ್ಸೋದ್ರಿಂದ ಕುಮಾರಸ್ವಾಮಿ ಅವರು ಇಲ್ಲಿ ಎಂಎಲ್ಎ ಆದ ನಂತರ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಆಗಿದೆ ಇಲ್ಲಿನ ಈ ನಡೆದಿರುವ ಮಹಾಜನತೆಗೆ ಗೊತ್ತು ಬ್ರಿಡ್ಜ್ಗಳು ಹಲವಾರು ಬ್ರಿಡ್ಜ್ಗಳು ಆಗಿದವೆ ನಾನು ಶಾಸಕಿ ಆದ ನಂತರನು ಹಲವಾರು ಬ್ರಿಡ್ಜ್ಗಳನ್ನ ಮಾಡಿಸಿದ್ದೇವೆ ಮೂಲಭೂತ ಸೌಕರ್ಯಗಳನ್ನ ಕೊಡಿಸಿದ್ದೇವೆ ನೀರಾವರಿ ಯೋಜನೆಗಳು ಈಗ ಸನ್ಮಾನ್ಯ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾ ಇದ್ರು 450 ಕೋಟಿ ಇದು ಕುಡಿಯುವ ನೀರಿನ ಯೋಜನೆ ಅಂತ ಟೌನ್ಗೆ ರಾಮನಗರ ಟೌನ್ಗೆ ಅದು ಮುಕ್ಕಾಲ ಭಾಗ ಇವರು ಸರ್ಕಾರ ಬರೋಷ್ಟೊತ್ತಿಗೆ ಮುಕ್ಕಾಲ ಭಾಗ ಕೆಲಸನೇ ಆಗೋಗಿತ್ತು ಹಾಗೆ 540 ಕೋಟಿ ಪ್ರಾಜೆಕ್ಟ್ ಸತ್ತೆಗಾಲದಿಂದ ಇಗ್ಲೂರು ಡ್ಯಾಮ್ ವೈಜಿ ಗುಡ್ಡ ಮಂಚಿನ ಮೇಲೆ ಅದನ್ನ ನೀರು ಪಂಪ್ ಮಾಡುವಂತ ಯೋಜನೆ ನೀರಾವರಿ ಯೋಜನೆ ಏನಿದೆ ಅದು ಕುಮಾರಸ್ವಾಮಿ ಅವರ ಕಾಲದಲ್ಲೇ ಆಗಿ ಮುಕ್ಕಾಲ ಎಲ್ಲ ಮುಗಿದೋಗಿದೆ ಸ್ವಲ್ಪ ಸಣ್ಣ ಪುಟ್ಟು ಮಧ್ಯ ರೈತರು ಜಮೀನು ಬಿಡದಲೇ ಜಾಗ ಬಿಡದಲೇ ಸ್ವಲ್ಪ ಅಡಕಡೆ ಉಂಟಾಯಿತು ಬಿಟ್ರೆ ಎಲ್ಲಾ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆಗೋಗಿತ್ತು ನಾನು ಕುಮಾರಸ್ವಾಮಿ ಅವರನ್ನ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡೆ ಇದು ಒಂದು ತಾಲೂಕು ಆಗಬೇಕಾದ್ರೆ ನಿಮ್ಮ ಕೊಡುಗೆ ನನ್ನ ಕೊಡುಗೆ ಇದೆ ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ನಾನು ಅವರನ್ನ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡೆ ಅವರದು ದಾವಣಗೆರೆ ಪ್ರೋಗ್ರಾಮ್ ಫಿಕ್ಸ್ ಆಗಿದ್ರಿಂದ ಅವರು ಬರೋದಕ್ಕೆ ಆಗಲಿಲ್ಲ ಅವರು ಬಂದಿದ್ರೆ ಯಾರು ಮಾತಾಡಕ ಆಗ್ತಿರಲಿಲ್ಲ ಇಲ್ಲಿ ನನಗೆ ಸುಳ್ಳೇಳಕ್ಕೆ ಬರಲ್ಲ ನನಗೆ ಗೊತ್ತಿರೋದು ಅಭಿವೃದ್ಧಿ 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 ಅಷ್ಟೇ ಕೆಲಸ ಮಾಡೋದು ಅಷ್ಟೇ ಗೊತ್ತಿರೋದು ನನಗೆ ಬಹಳಷ್ಟು ಜನ ಹೇಳಿದ್ದಾರೆ ನೀವು ಕೆಲಸ ಬಹಳಷ್ಟು ಮಾಡಿದಿರಿ ಆದ್ರೆ ಪ್ರಚಾರ ತಗೊಳಕ್ ಹೋಗ್ಲಿಲ್ಲ ಅಂತ ಸತ್ಯ ಅದು ಸತ್ಯ ನಮ್ಮ ಜನತೆ ಅರ್ಥ ಮಾಡ್ಕೊತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು ನಾನು ಮಾಡಿರೋ ಕೆಲಸನ ನಮ್ಮ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಹೀಗೆ ಈ ಒಂದು ಜಿಲ್ಲೆಗೆ ತಾಲೂಕಿಗೆ ಕುಮಾರಸ್ವಾಮಿ ಅವರದು ದೇವೇ ಮಾಜಿ ಪ್ರಧಾನಿ ದೇವೇಗೌಡರದು ಈಗ ನಾನು ಶಾಸಕಿ ಆದ ನಂತರ ನನ್ನದು ನಮ್ಮದೇ ಆದ ಕೊಡುಗೆ ಇದೆ ನಾವು ಹೆಚ್ಚಿಗೆ ಪ್ರಚಾರ ತಗೊಂಡು ಹೇಳ್ಕೊಳ್ಳದೆ ಇರಬಹುದು ಆದ್ರೆ ನಾವೇ ಮಾಡಿದ್ದು ನಾವೇ ಮಾಡಿದ್ದು ಅಂತ ಹೇಳಿ ಹೇಳ್ಕೊಳ್ಳುವಂತ ಸ್ವಭಾವ ನಮ್ದಲ್ಲ ಜನತೆಗೆ ಗೊತ್ತಿದೆ ಯಾರೇನ್ ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಮ ಕ್ಷೇತ್ರದ ಜನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಡಸ್ಟ್ರಿಯಲ್ ಏರಿಯಾಗಳು ಯಾರಿದ್ರು ಈ ಮಾತಾಡಿದವರೆಲ್ಲ ಇದ್ರ ಆ ಸಂದರ್ಭದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಿರೋದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗ ರೈತರ ಜಮೀನು ಅದನ್ನ ಅಕ್ವೈರ್ ಮಾಡ್ಕೊಂಡಾಗ ಅದನ್ನ 4 ಲಕ್ಷ ಇದ್ದಂತ ರೇಟ್ನ 16 ಲಕ್ಷ ಮಾಡಿಸಿದ್ರು ಕುಮಾರಸ್ವಾಮಿ ಅವರು ನೀವೆಲ್ಲ ನೋಡಿರ್ತೀರಿ ಹಿಂದೆ ಹೇಗಿತ್ತು ರಾಮನಗರ ಅನ್ನೋದು ಈಗ ಹೇಗಿದೆ ಈ ಬಿಲ್ಡಿಂಗ್ ಗಳೆಲ್ಲ ಹಂಗೆ ಉದ್ಭವ ಆಗ್ಬಿಡ್ತಾ ಕುಮಾರಸ್ವಾಮಿ ಅವರು ಮಾಡ್ತಿರೋದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿಲ್ವೇ ಈ ವಿಷಯ ಈ ಅಭಿವೃದ್ಧಿ ಕೆಲಸ ಎಲ್ಲ ಅಲ್ದಲ್ಲ ಇನ್ನೇನದು ಶಿಕ್ಷಣ ಕ್ಷೇತ್ರಕ್ಕೆ ನಾನು ಹೆಚ್ಚು ಒತ್ತು ಕೊಟ್ಟಿದ್ದೇನೆ ಪ್ರತಿ ಸ್ಕೂಲ್ಗಳು ರಿಪೇರಿ ಮಾಡಿಸೋದಿರ್ಬೋದು ಹೊಸ ಒಂದು ರೂಮ್ಗಳ ನಿರ್ಮಾಣಕ್ಕೆ ಇರ್ಬೋದು ನಾನು ಹೆಚ್ಚು ಒತ್ತು ಕೊಟ್ಟಿದ್ದೇನೆ ನಮ್ಮ ಸರ್ಕಾರ ಬಂದ್ಮೇಲೆ ಇದಾಯ್ತು ನಮ್ಮ ಸರ್ಕಾರ ಬಂದ್ಮೇಲೆ ಅದಾಯ್ತು ಬರೀ ಇದು ಗುರುಡೆ ಕೊಚ್ಕೊಳ್ಳೋದನ್ನ ನಿಲ್ಲಿಸ್ಬೇಕು ಮಲ್ಲೇಶ್ವರಂ ಹೋಗಿ ಮಾಡ್ಲಿ ಅಭಿವೃದ್ಧಿ ಅವ್ರ ಕ್ಷೇತ್ರದಲ್ಲಿ ಇನ್ನೂ ಆಗ್ಬೇಕಾದ್ರೆ ನಾನಂತ ಹೋಗ್ತಾ ಇರ್ತೇನೆ
ಅಲ್ಲಿ ಕಾಡು ಮಲ್ಲೇಶ್ವರ ನಾನು ಶಿವನ ಭಕ್ತೆ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇನೆ ಅಲ್ಲೂ ಸ್ವಲ್ಪ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗಬೇಕಾಗಿದೆ ಅಲ್ಲೂ ಸ್ವಲ್ಪ ಗಮನ ಕೊಡ್ಲಿ ಇನ್ನೂ ಹೆಚ್ಚು ಬಡ ಜನರಿಗೆ ಅನುಕೂಲ ಮಾಡಬೇಕು ಮಹಿಳೆಯರ ಒಂದು ಸ್ತ್ರೀ ಶಕ್ತಿ ಗುಂಪಿನವರು ಏನು ಸಾಲ ಮಾಡ್ಕೊಂಡಿದ್ದಾರೆ ಆ ಸಾಲವನ್ನು ತೀರಿಸ್ತೀನಿ ನಾನು ಅಧಿಕಾರಕ್ಕೆ ಬಂದಾಗ ಅಂತ ಹೇಳಿದ್ದಾರೆ ಅದನ್ನು ಹಿಂದೆ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಏನು ಹೇಳಿದ್ರು ಅವರು ಹೇಳಿ ಮರ್ತಿಲ್ಲ ಆ ವಿಷಯವನ್ನ ರೈತರ ಸಾಲ ಮನ್ನಾ ಮಾಡಿ ತೋರಿಸಿದ್ದಾರೆ ಎಷ್ಟೇ ಕಷ್ಟ ಇದ್ರು ಕೋಯಿಲೇಷನ್ ಗವರ್ನಮೆಂಟ್ ಇದ್ರೂ ಎಷ್ಟೇ ಕಷ್ಟ ಬಂದ್ರೇನು ಎಷ್ಟೇ ತೊಂದರೆ ಆದ್ರೇನು ಚನ ಬಿಡದಂತೆ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಮುಂದೇನು ಸಹ ನಿಮ್ಮ ಮರೆಮಗ ಕುಮಾರಣ್ಣ ಅವರಿಗೆ ನೀವು ಆಶೀರ್ವಾದ ಮಾಡಿ ಕಳಿಸ್ತೀರಿ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ ಅವರ ಕೊಡುಗೆ ಈ ಜಿಲ್ಲೆಗೆ ಈ ತಾಲೂಕಿಗೆ ಬಹಳ ಇದೆ ಇದನ್ನು ಯಾರು ಅನುಗಳಿಯಕ ಆಗಲ್ಲ ಈ ಹೇಳ್ತಾ ಇದ್ರಲ್ಲ ಯೋಜನೆಗಳು ಅದೆಲ್ಲ ಕುಮಾರಸ್ವಾಮಿ ಕಾಲದಲ್ಲಿ ಹಣನು ಬಿಡುಗಡೆ ಆಗಿ ಮುಕ್ಕಾಲು ಕೆಲಸ ಮುಕ್ಕಾಲು 75 80 ಭಾಗ ಕೆಲಸ ಆಗೋಗಿರುವಂತ ಯೋಜನೆಗಳು ಇವೆಲ್ಲ ಹೇಳ್ತಾ ಇರೋದು